ವಿಶ್ವ ಅಂಗವಿಕಲರ ದಿನಾಚರಣೆಯನ್ನ ಬೆಂಗಳೂರಿನ ಬೆನ್ಸನ್ ಟೌನ್ನ ಬೆನರ್ ಹೈಸ್ಕೂಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೆಪಿಕೆಎಸ್ಎಸ್ನ ಮಹಿಳಾ ಸ್ಟೇಟ್ ಸೆಕ್ರೆಟರಿ ಕೋಕಿಲಾ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ರೀಜನಲ್ ಕೋಆರ್ಡಿನೇಟರ್ ಡಾಕ್ಟರ್ ಡಿ ರಮೇಶ್, ವೇಲುಬಲರಾಮ್ ಕುಮಾರ್, ಡಾಕ್ಟರ್ ಅಮಲವಾನಸ್, ಅನ್ವರ್ ಭಾಷಾ ಹಾಗೂ ಅವರ ಮಗ ಸಲ್ಮಾನ್, ಶ್ಯಾಮಲಾ ಹಾಗೂ ಪಿ ಮೂರ್ತಿ ಇನ್ನಿತರರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ರಮೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಂಗವಿಕಲರಿಗೆ ಧೈರ್ಯ ತುಂಬುವ ಮಾತುಗಳನ್ನಾಡಿ ಸಮಾಜದಲ್ಲಿ ಅವರಿಗಿರುವ ಸ್ಥಾನಮಾನಗಳನ್ನು ತಿಳಿಸಿ ತಮ್ಮ ಕೈಲಾದ ಸೇವೆಯನ್ನ ಎಲ್ಲರೂ ಮಾಡಬೇಕು ಎಂದು ತಿಳಿಸಿದ್ರು. ಅಲ್ಲಿ ನೆರೆದಿದ್ದ ಕೆಲ ಅಂಗವಿಕಲರಿಗೆ ವೀಲ್ ಚೇರ್ ಸಹ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೋಕಿಲಾ ಅವರು ಮಾತನಾಡಿ ಈ ಕಾರ್ಯಕ್ರಮ ಯಶಸ್ಸನ್ನ ಕಾಣಲು ಶ್ರೀನಿವಾಸ್, ಶಿವಕುಮಾರ್, ಸಕೀಬ್, ದಿನೇಶ್, ರಜಿತ್, ಶ್ಯಾಮಲಾ, ಪಿ ಮೂರ್ತಿ ಮುಂತಾದವರು ಕಾರಣರಾಗಿದ್ದಾರೆ ಎಂದು ಅಭಿನಂದನೆಯಿಂದ ತಿಳಿಸಿದ್ರು. ಇವತ್ತು ವಿಶ್ವ ಅಂಗವಿಕಲ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಏನು ಇವತ್ತು ಈ ಸ್ಕೂಲಲ್ಲಿ ಮಾಡ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಎಷ್ಟೋ ಜನ ಅಂಗವಿಕಲರು ಬರ್ತಿದ್ದಾರೆ, ಅವರ ನಿಮ್ಮ ಧೈರ್ಯದ ಒಂದು ಸ್ಫೂರ್ತಿ ಮಾತುಗಳು ಅಂತ ಹೇಳೋಕ್ಕಾದರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನನ್ನ ಹೆಸರು ಡಾಕ್ಟರ್ ಡಿ ರಮೇಶ್ ಅಂದ್ಬಿಟ್ಟು, ನಾನು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿಯ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಮತ್ತು ರಾಷ್ಟ್ರದಲ್ಲಿ ರೀಜನಲ್ ಕೋಆರ್ಡಿನೇಟರ್ ಆಗಿದ್ದೀನಿ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ಗೆ. ಇವತ್ತು ಮೊಟ್ಟ ಮೊದಲನೇದಾಗಿ ವಿಶ್ವ ಅಂಗವಿಕಲರ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಈಗಾಗಲೇ ಭಾಳಷ್ಟು ಜನ ಹೇಳ್ತಾಯಿದ್ರು, ನಾನು ಹೇಳೋದು ಇಷ್ಟೇ. ಅವರು ಅಂಗವಿಕಲರು ಅಂತ ಹೇಳ್ತೀವಿ, ಬಟ್ ಅವರು ಯಾವುದಕ್ಕೂ ಕಡಿಮೆ ಅಂತ ನಾವು ಯೋಚನೆ ಮಾಡಬಾರ್ದು. ಅವರಲ್ಲಿ ಅವರದಾದಂಥ ಪ್ರತಿಯೊಬ್ಬರು ಕೂಡ ಅವ್ರದ್ದಾದಂಥ ಒಂದು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ಕಂಡಿಡಿದು ನಾವು ಅವ್ರನ್ನ ಮೇಲೆ ತಗೊಂಡು ಬರುವಂಥ ಒಂದು ವಿಚಾರದಲ್ಲಿ ಮಾತ್ರ ಅವ್ರ ಜೊತೇಲಿ ನಾವು ನಿಂತ್ಕೊಂಡ್ರೆ ಸಾಕು. ಇನ್ನೇನು ಸರ್ಕಾರ ಕೂಡ ಭಾಳಷ್ಟು ಅಂದರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ಸ್ಕೀಮ್ಸ್ಗಳಿಟ್ಟಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಭಾಳ ವಿಷಯ ಹೆಚ್ಚಿನದಾಗಿದೆ. ಇವತ್ತು ಎಜುಕೇಷನ್ಗೆ ಅವರಿಗೆ ಫ್ರೀ ಎಜುಕೇಷನ್ಸ್ ಮಾಡಬೇಕು. ಅಂದರೆ ಫ್ರೀ ಎಜುಕೇಷನ್ಸ್ ಅಂದರೆ ಬೇರೆ ಸರ್ಕಾರಿ ಶಾಲೆಯಲ್ಲಿ ಇಲ್ಲ, ಅವರಿಗೆ ಯಾವುದೇ ಶಾಲೆಯಲ್ಲಿ ಅವರು ಓದಬೇಕಂದ್ರೂ ಕೂಡ ಅವರಿಗೆ ಒಂದು ಫ್ರೀ ಎಜುಕೇಷನ್ ಕೊಡುವಂಥದ್ದು ಸರ್ಕಾರ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಅವತ್ತು ಅವರಿಗೆ ಇವತ್ತು ಎಜುಕೇಷನ್ ಭಾಳ ಇಂಪಾರ್ಟೆಂಟು ಆ ಒಂದು ವ್ಯವಸ್ಥೆ. ಮತ್ತು ಅದೇ ರೀತಿಯಲ್ಲಿ ಅವರು ಯಾವುದರಲ್ಲಿ ಅವರು ಟ್ಯಾಲೆಂಟ್ ಇದೆಯೋ ಅದಕ್ಕೆ, ಅದು ಸ್ಪೋರ್ಟ್ಸ್ ಇರ್ಬೋದು ಇಲ್ಲ ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ಅದಕ್ಕೆ ಸರ್ಕಾರ ಅವರಿಗೆ ಫಂಡಿಂಗ್ ಮಾಡಿ ಅವ್ರನ್ನ ಪ್ರೋತ್ಸಾಹ ಕೊಡುವಂಥ ಒಂದು ವಿಚಾರ ಭಾಳ ಒಳ್ಳೆಯ ವಿಚಾರ. ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು, ಇಲ್ಲಾಂದರೆ ನಾವು ಒತ್ತಾಯ ಮಾಡಬೇಕಾಗಿ ಬರುತ್ತೆ. ಥ್ಯಾಂಕ್ ಯು ಸರ್. ಕಾರ್ಯಕ್ಕೆ ಸೇರಿಸಿದ್ದು ಗೋಕಿಲಾ ಅವರು, ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸು. ಈ ಥರ ಕಾರ್ಯ ಮಾಡ್ತಾ ಇದ್ರೆ ಎಲ್ಲರಿಗೂ ಅನುಕೂಲ ಆಗ್ಬೋದು, ಎಲ್ಲರೂ ನಾವು ಸೇರಿ ಮಾಡಿದ್ರೆ ಇನ್ನೂ ಅನುಕೂಲ ಆಗ್ಬೋದು. ಕೆಲವು ಜನ ಎಲ್ಲ ಇದ್ರೂ ಏನು ಮಾಡಲ್ಲ, ಈ ಥರ ಲೇಡಿ ಬಂದರೆ ಎಷ್ಟೋ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲರು ಸೇರಿ ನಾವು ದೊಡ್ಡ ಪ್ರೋಗ್ರಾಮು ಮಾಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಮಸ್ಕಾರ. ದ ವರ್ಲ್ಡ್ ಡಿಸೇಬಲ್ ಡೇ ನಾವು ಕರೆದಿರಿಗೆ ಬಂದಿದ್ದ ಎಲ್ಲರಿಗೂ ವಂದನೆಗಳು. ನಮ್ಮ ಅಧ್ಯಕ್ಷರಾದ ರಮೇಶ್ ಸಾರ್ಗೂ ಬಂದಿದ್ದ ಎಲ್ಲರ ಸಾರ್ಗಳಿಗೂ ವಂದನೆಗಳು. ಈ ಫಂಕ್ಷನ್ ಮಾಡಬೇಕಂತ ಕೋಕಿಲಾ ಮೇಡಮು ತುಂಬ ನಮಗೆ ಇದು ಮಾಡಿ ಹೇಳಿದರು, ಅದರಿಂದ ನಾವೆಲ್ಲ ಒಂದು ಒಗ್ಗಂಟಿಗಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನೂ ತುಂಬ ಪ್ರೋಗ್ರಾಮ್ಸ್ಗೆಲ್ಲ ಮಾಡಬೇಕು, ಇಂಥ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ಗೆಲ್ಲ ಮಾಡಬೇಕು. ಸರ್ಕಾರ ಇವ್ರು ನೋಡಿ ಗಮನಿಸಿ ಇವ್ರಿಗೇನಾದರೂ ಹೆಲ್ಪ್ ಮಾಡಬೇಕಂತ ನಾವು ಕೋರ್ಕೊತಾ ಇದ್ದೀವಿ, ಅಂದ್ಕೊತಾ ಇದ್ದೀವಿ. ಮತ್ತು ತುಂಬ ಥ್ಯಾಂಕ್ಸು. ಅಲ್ಲ ಮೇಡಮ್, ಈ ಕಾರ್ಯಕ್ರಮ ಮಾಡಬೇಕು ಅಂತ ನಿಮಗೆ ಏನಕ್ಕೆ ಮನಸ್ಸು ಬಂತು? ಅಂದರೆ ಎಷ್ಟೋ ಜನ ಅನ್ಕೊತಾ ಇರ್ತಾರೆ ಯಾ ಏನೋ ಇದರಿಂದ ಪ್ರಯೋಜನ ಇಲ್ಲ ಅಂತ. ಈ ಕಾರ್ಯಕ್ರಮ ಮಾಡಲೇಬೇಕು
ಮಾಡಬೇಕು ಅಂತ ನಿಮ್ಗೆ ಏನಕ್ಕೆ ಈ ಛಲ ಬಂತು? ನಮಗೆ ತುಂಬ ಇಷ್ಟ ಇಂಥ ಜನಗಳಿಗೆ ನಾವೆಲ್ಲ ಹೆಲ್ಪ್ ಮಾಡಬೇಕು, ಇನ್ನೂ ಪೂರ್ ಪೀಪಲ್ಸ್ಗೆ ಮತ್ತು ಇವ್ರಿಗೆ ಮತ್ತು ಎಲ್ಲೂ ತುಂಬ ತುಂಬ ಜನಗಳಿಗೆ ನಾವೆಲ್ಲ ಹೆಲ್ಪ್ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು. ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ, ಇನ್ನೂ ತುಂಬ ಕೆಲಸಗಳು ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಅದಕ್ಕೆ ಕೋಕ್ಲಾ ಮೇಡಮ್ ಅವರು ನಮ್ಮ ಮೇಡಮ್ ಅವ್ರು ಹೇಳಿದ್ದಿನಿಂದ ನಾವು ಸರಿ ಅಂತ ಒಪ್ಕೊಂಡು ನಾವೆಲ್ಲ ಸೇರಿಕೊಂಡು ಮಾಡಿದ್ವಿ. ಇದು ಇದೆಲ್ಲ ಮಾಡಿದೆ ಕೋಕ್ಲಾ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಪ್ರೋಗ್ರಾಮ್ ಎಲ್ಲ ಸಕ್ಸಸ್ ಆಗಿದೆ, ಎಲ್ಲರಿಗೂ ಕೃತಜ್ಞತಾಭಿ ವಂದನೆಗಳು. ದ ವರ್ಲ್ಡ್ ಡಿಸೇಬಲ್ ಡೇ ತುಂಬ ಸಂತೋಷವಾಗ್ತಾ ಇದೆ, ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್. ಆನ್ ದಿ ಒಕೇಶನ್ ಆಫ್ ದ ವರ್ಲ್ಡ್ ಡಿಸೇಬಿಲಿಟಿ ಡೇ, ಫಸ್ಟ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್, ಐ ವಾರ್ಮ್ಲಿ ವೆಲ್ಕಮ್ ಆಲ್ ಆಫ್ ದ ಡಿಸೇಬಲ್ಡ್ ಪೀಪಲ್, ಎಸ್ಪೆಷಲಿ ಏಬಲ್ಡ್ ಪೀಪಲ್ ಹೂ ಹ್ಯಾವ್ ಕಮ್ ಹಿಯರ್, ಹೂ ಹ್ಯಾವ್ ಜಾಯಿನ್ಡ್ ಅಸ್. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್, ವೆರಿ ಆನರ್ಡ್ ಟು ಡೂ ಸಮಥಿಂಗ್ ಫಾರ್ ದೆಮ್, ಬಿಕಾಸ್ ಎವ್ರಿಬಡಿ ಎಲ್ಸ್ ಹ್ಯಾವ್ ಅ ವಿಷನ್ ಟು ಡೂ, ಬಟ್ ಗಾಡ್ ಹ್ಯಾಸ್ ಗಿವನ್ ಎನ್ ಎಬಿಲಿಟಿ ಫಾರ್ ಅಸ್ ಟು ಡೂ ಸಮಥಿಂಗ್ ಟುಡೇ. ವಿ ಆರ್ ರಿಯಲಿ ವೆರಿ ಹ್ಯಾಪಿ ಟು ಆ್ಯಂಡ್ ವೆರಿ ಪ್ರೌಡ್ ಆ್ಯಸ್ ಎನ್ ಇನ್ಸ್ಟಿಟ್ಯೂಟ್ ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಹಿಯರ್ to facilitate all of these people who are specially abled. I will not never tell them they are disabled, I will say they are specially abled, because they have talents, where hidden talents which just have to come out. The day they realize it, they are going to be way better than what we are today. And most important of all, to the government, what we want to say is one special reservation for the people who are disabled when it comes to education, when it comes to any other field, so that they can also reach somewhere without any kind of difficulty. Ivattu we are capable of doing everything. For those who are incapable, less capable, at least the government needs to do something where they are also one among us. They also get admissions in the best of schools, best of colleges. They also can show their best of talent. The hidden talents needs to be coming out. Once the hidden talent is out, they can make their own living, they can make their own life very easy. Just that we need to find the right channel for them, so they can go ahead in life, make the best of it, make everyone proud. We are really happy to serve you. We will always be there to serve you. Like sir said, they need to have education in a way that they reach their goals in life. We don't need to do anything, we just need to educate them. We need to give them the reservations or whatever possible from the government facilities, that these people can also be a part of us. They can stand shoulder to shoulder with us. This is the whole intention of bringing inviting the press here. The whole intention was to do something and create an awareness among all the people of Karnataka, not just Karnataka, all over India, all over the world, to do something for the people around them who are disabled, who are physically disabled or mentally. Do something, at least if you can't do something, motivate them to do something good in life. This is all. I want to end my speech saying this. Thank you very much. Jai Hind, Jai Karnataka. Namaskara. Thank you, sir. Sir, one minute. ಎಲ್ಲರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಸಲ್ಮಾನ್ ಅಂಡ್ ಹಿಸ್ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಕಂಡಕ್ಟ್ ದಿಸ್ ಪ್ರೋಗ್ರಾಮ್ ಹಿಯರ್. This is the first time we ever thought of it. We came as a team. We wanted to do something for physically, especially abled people. This is just a start. Now, of course, we want to do a lot more. This is just a start. We just wanted to meet and, you know, we wanted to spend time so that we make them feel that, you know, we are all one. I mean, they're all one among us. Going forward, we will have better programs. We will get involvement from both sides, not just from one side. We will try for better programs where we can involve each other. Now, as far as I know, especially disabled people, although there might be some disability, they do have special skills. And those special skills are many a times better than the normal people. You know, that is what that keeps them even more special. It makes them even more special. So on this special day, I would like to congratulate, thank you all for coming. Thank you very much and have a good day. Thank you. We also thank you, sir. Madam, money. Sir. Aita. Anda kondattuma or nimisha illa ye nikra mata rest idda. ಇವತ್ತಿನ ಕಾರ್ಯಕ್ರಮ ಏನನ್ನಿಸ್ತು ಮತ್ತು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನನ್ನ ಹೆಸರು ಅಂಜಿನಪ್ಪ ಅಂತ.
ನಾನು ಬೆಂಗಳೂರದವರೇ. ಇಲ್ಲೇ ಇರ್ತಕ್ಕಂಥ ಒಬ್ಬ ನಾನೊಬ್ಬ ಟೆನ್ನಿಸ್ ಪ್ಲೇಯರು ಪ್ಲಸ್ ಬ್ಯಾಡ್ಮಿಂಟನ್ ಪ್ಲೇಯರು. ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ನನ್ನ ಹಿರಿಯರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು ಇನ್ನೊಂದು ಸರಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮಂಥ ವಿಕಲಚೇತನರಿಗೆ ಡಿಸಬಿಲಿಟಿಗೆ ಸಪೋರ್ಟ್ ಮಾಡಿ ಮುಂದೆ ಬನ್ನಿ ನಿಮಗೋಸ್ಕರ ನಾವು ಇದ್ದೇವೆ ನೀವು ಏನು ಬೇಕಾದರೂ ಅಚೀವ್ಮೆಂಟ್ ಮಾಡಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಸಿಗೋದು ರೇರು. ಅಂಥವ್ರ ಮಧ್ಯದಲ್ಲಿ ಇಂಥವರೆಲ್ಲ ನಮಗೋಸ್ಕರ ಸಪೋರ್ಟ್ ಮಾಡಿ ನೀವು ಮುಂದೆ ಬನ್ನಿ ನೀವು ಏನು ಬೇಕಾದರೂ ಅಚೀವ್ಮೆಂಟ್ ಮಾಡಿ ನಾವು ಇದ್ದೇವೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕಾಗಿ ನಿಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮ ಮಾಡಿ ನಮಗೂ ಸ್ವಲ್ಪ ಸಪೋರ್ಟಾಗಿ ಧೈರ್ಯವಾಗಿ ನಿಂತಿರ್ತಕ್ಕಂಥ ಮೇಡಮ್ ಅವ್ರಿಗೂ ಮತ್ತು ಸಾರ್ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಮೇಡಮ್ ಅವರು ಹೆಸರು ಕೋಕಿಲ ಮೇಡಮ್ಗೂ ಮತ್ತು ಇಲ್ಲಿ ರಾಜೇಂದ್ರ ಸರ್ ಅವ್ರಿಗೂ ಮತ್ತು ಸ್ಕೂಲ್ ಬೆನ್ನರ್ ಹೈಸ್ಕೂಲ್ ಅವ್ರಿಗೂ ಸಲ್ಮಾನ್ ಸರ್ ಅವ್ರಿಗೂ ಮತ್ತು ರಮೇಶ್ ಸರ್ ಅವ್ರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸು ಮತ್ತು ಧನ್ಯವಾದಗಳು. ಮತ್ತು ವಿಕಲಚೇತನ ದಿನಾಚರಣೆಯ ಮತ್ತು ಇನ್ನೊಂದು ಸರಿ ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವಿಶ್ವ ಅಂಗವಿಕಲರ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ಅನಿಲ್ ಅಂತೇಳಿ. ನಾನು ಇಂಥ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಈ ವಿಶ್ವ ಅಂಗವಿಕಲರ ದಿನಾಚರಣೆ ಅಂತ ಮಾಡೋದು ಎಲ್ರಿಗೂ ಸಂತೋಷದ ವಿಷಯ. ಯಾಕಂದರೆ ಅಂಗವಿಕಲರ ದಿನಾಚರಣೆ ಅಂತೇಳಿ ಈ ವಿಶ್ವದಲ್ಲಿ ಮಾಡ್ತಾರಲ್ಲ, ಅದು ಅಂಗವಿಕಲ ನಮ್ಮ ದಿನಾಚರಣೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಅದರಿಂದ ಎಲ್ಲರೂ ತಮ್ಮ ಎಬಿಲಿಟಿ ಏನಿದೆ, ತಮ್ಮ ಅವಕಾಶಗಳಿಗೆ ತಮಗೆ ಏನು ಅವಕಾಶ ಸಿಗಬೇಕು ಅದ್ರ ಬಗ್ಗೆ ಹೋರಾಟ ಇವೆಲ್ಲ ಮಾಡ್ಬೋದು. ಮತ್ತು ಸಮಾಜ ಸೇವಕದ ಮೂಲಕ ಎಲ್ಲರೂ ಅಂಗವಿಕಲ ದಿನಾಚರಣೆ ಆಚರಿಸಿ ಈ ಸರ್ಕಾರ ಮಾಡದಿರುವ ಕೆಲಸವನ್ನು ಸಮಾಜ ಸೇವಕದ ದಿನ ಇದರ ಮುಖಾಂತರ ಮಾಡ್ತಾರಲ್ಲ, ಅವರಿಗೆ ನನ್ನ ಕಡೆಯಿಂದ ಎಲ್ಲ ನನ್ನ ಧನ್ಯವಾದಗಳು. ಇಷ್ಟು ಹೇಳಿ ನಾನು ಎರಡು ಮಾತು. ಅಂದರೆ ನೀವು ಇವಾಗ ನೀವು ಕ್ರೀಡಾಪಟು ಆಗಿದ್ರೆ ಅದೇ ರೀತಿ ಅಂಗವಿಕಲ ಆಗಿದ್ದ ಒಂದು ಗೌರ್ಮೆಂಟ್ ಮುಂದೆ ನಿಮ್ಮ ಪ್ರಶ್ನೆ ಇಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈಗ ನಾವು ಈಗ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಬೇಕಾದ್ರೆ ಸುಮಾರು ಸಾಧನೆಗಳು ಮಾಡಿಕೊಂಡು ಮುಂದೆ ಬಂದಿದ್ದೀವಿ. ಅಂದರೆ ನಮಗೆ ತುಂಬ ಅಡಚಣೆಗಳು ಬರ್ತವೆ, ಈ ವೀಲ್ಚೇರ್ಗಳಾಗಲಿ ಇಲ್ಲ ನಾವು ಆಡುವ ಇಕ್ವಿಪ್ಮೆಂಟ್ಗಳಾಗಲಿ ನಮಗೆ ಯಾವುದು ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಸರಿಯಾಗಿ ಸಿಗ್ತಾ ಇಲ್ಲ. ಇದು ನಮಗೆ ಸುಮಾರು ಇದು ಸಮಾಜ ಸೇವಕರು ಅಂಥವ್ರ ಕಡೆಯಿಂದ ಕೆಲವು ಸ್ಪಾನ್ಸರ್ಗಳು. ಈಗ ಆ್ಯಕ್ಚುಲಿ ನಾವು ಸೆಲೆಕ್ಟ್ ಆಗಿರ್ತೀವಿ ಅಂತಾರಾಷ್ಟ್ರೀಯ ಕ್ರೀಡೆಗೆ. ಅಲ್ಲಿ ಸೆಲೆಕ್ಟ್ ಆದಾಗ ನಮಗೆ ಹೋಗೋಕ್ಕೆ ಸೆಲೆಕ್ಷನ್ ಏನೋ ಮಾಡ್ತಾರೆ ಗೌರ್ಮೆಂಟ್ ಇದರಿಂದ. ಆದರೆ ಸ್ಟಾರ್ಟಿಂಗಲ್ಲಿ ನೀವೇ ಹೋಗಿ ಬರಬೇಕು, ನಿಮ್ಮ ರ್ಯಾಂಕಿಂಗ್ ಅವೆಲ್ಲ ನೋಡಿಕೊಂಡು ನಾವು ಆಮೇಲೆ ನಿಮ್ಮ ಸಾಧನೆ ಆದಮೇಲೆ ನಾವು ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಯಾವ ಇದಕ್ಕೆ ಸೆಲೆಕ್ಟ್ ಆಗಿದ್ದೀರಿ? ನಾವು ಇದು ಟೆನಿಸು, ವೀಲ್ಚೇರ್ ಟೆನಿಸ್ ಪ್ಲೇಯರ್ ನಾನು. ಲಾಸ್ಟ್ ಇದರಲ್ಲಿ ಐವರ್ಸ್ಗೆ ಸೆಲೆಕ್ಟ್ ಆಗಿದ್ದೆ. ಐವರ್ಸ್ ವರ್ಲ್ಡ್ ಕಪ್ ಕರೋನಾ ಬಂದಿರೋದ್ರಿಂದ ಸ್ಟಾಪ್ ಆಯಿತು. ಅದ್ರ ಮುಂಚೆ ಮಲೇಷ್ಯಾ, ಇಸ್ರೇಲ್, ಆಮೇಲೆ ಬ್ಯಾಂಕಾಕ್ ಎಲ್ಲ ಹೋಗಿ ಬಂದಿದ್ದೇನೆ. ಅದರಲ್ಲಿ ನಂಗೆ ಮೆಡಲ್ಗಳಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ನಾವು ಮಾಡಿರೋ ಸಾಧನೆ ಸರ್ಕಾರ ಗುರುತಿಸಿ ಇನ್ನೂ ಮುಂದೆ ಬರುವವರಿಗೆ ಏನೇನು ಬೇಕು ಸಲಕರಣೆಗಳು ಅವೆಲ್ಲ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಆ್ಯಕ್ಚುಲಿ ಈ ಬರೀ ಸ್ಪೋರ್ಟ್ಸಿಂದನೇ ನಮಗೆ ಏನೂ ಆಗಲ್ಲ. ಅಂದರೆ ನಾವು ಬರೀ ಸ್ಪೋರ್ಟ್ಸ್ ಮಾಡಬೇಕಂದ್ರೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಈ ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಒಳ್ಳೆಯ ಕೆಲಸ ಬೇಕು. ಕೆಲಸ ಇದ್ದರೆ ನಾವೇನೋ ಮುಂದೆ ನಮಗೆ ಒಂದು ಏನಿಲ್ಲ ಅಂದರೆ ಒಂದು ಒಳ್ಳೆಯ ಕೆಲಸ ಕೊಟ್ಟರೆ ಸರ್ಕಾರ ಕಡೆಯಿಂದ ನಾವು ನಮಗೆ ಏನು ಬೇಕು ನಾವೇ ಪಡ್ಕೊಡ್ತೀವಿ. ಆದರೆ ನಮಗೆ ಸರಿಯಾಗಿ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳು ದೊರೆಯುತ್ತಲ್ಲ, ಅದನ್ನು ಸರ್ಕಾರ ನಮಗೆ ಒದಗಿಸ್ಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ಎವ್ರಿವನ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಎಕ್ಸ್ಪೆಷಲಿ ಐ ಥ್ಯಾಂಕ್ ಯು ಫಾರ್ ಕೋಕಿಲಾ ಮೇಡಮ್ ಆ್ಯಂಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಟುಡೇ ವಿ ಹ್ಯಾವ್ ಗ್ಯಾದರ್ಡ್, ಟುಡೇ ಇಸ್ ಅ ಡಿಸೇಬಲ್ ವರ್ಲ್ಡ್ ಡಿಸೇಬಲ್ ಡೇ. ಸೊ ವಿ ಆರ್ ರಿಯಲಿ ಗ್ರೇಟ್ ಗ್ಯಾದರಿಂಗ್ ಟು ಹಿಯರ್ ಆ್ಯಂಡ್ ವಿ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ಸಪೋರ್ಟಿಂಗ್ ಅಸ್ ಆ್ಯಂಡ್ ವಿ ಹೋಪ್ ವಿ ಆರ್ ಡೂಯಿಂಗ್ ಮೆನಿ ದಿಸ್ ಪೀಪಲ್ ಆರ್ ಡೂಯಿಂಗ್ ದೇ ಹ್ಯಾವ್ ಟೋಲ್ಡ್ ದಟ್ ದೇ ವಿಲ್ ಬಿ ಹೆಲ್ಪಿಂಗ್ ಅಸ್ ದೇ ಕಮಿಟೆಡ್ ದಟ್ ದೇ ವಿಲ್ ಡೂ ಸಮಥಿಂಗ್ ಫಾರ್ ಅಸ್ ಸೊ ವಿ ಹೋಪ್ ದೇ ವಿಲ್ ಡೂ ಇಟ್ ಫಾರ್ ಅಸ್ ಆ್ಯಂಡ್ ದೆನ್ ವಿ ಆರ್ ನಾಟ್ ಅ ಡಿಸೇಬಿಲಿಟಿ ಬಟ್ ಮೆಂಟಲಿ ವಿ ಆರ್ ನಾಟ್ ಅ ಡಿಸೇಬಿಲಿಟಿ ಫಿಸಿಕಲಿ ವಿ ಆರ್ ಡಿಸೇಬಿಲಿಟಿ ಓಕೆ ಸೊ ವಿ ವುಡ್ ಲೈಕ್ ಟು ಟೇಕ್ ವಾಟ್ ಎವರ್ ಇಟ್ ಇಸ್ ದೇರ್ ವಿ ವುಡ್ ಲೈಕ್ ಟು ಟೇಕ್ ಆ್ಯಸ್ ಅ ಚಾಲೆಂಜ್
Okay. So, and we are not thinking that many people are being a blank sitting at home. So, we would like to bring them up and support each and everyone. Thank you so much. ನಮಸ್ಕಾರ ಸರ್, ನಮ್ಮ ಹೆಸರು ಗಂಗಾಧರಪ್ಪ ಅಂತ. ಇವತ್ತು ವಿಶ್ವ ಅಂಗವಿಕಲರ ದಿನಾಚರಣೆ. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಅವ್ರು ಮಾಡಬೇಕಾಗಿರೋ ಕೆಲಸ, ಬಟ್ ಇದು ಬೆಹನೂರು ಹೈಸ್ಕೂಲ್ ಕಡೆಯಿಂದ ಮತ್ತು ಮಾಧ್ಯಮದವರಿಂದ ಬಂದು ಈ ಒಂದು ವಿಚಾರನ ನಮ್ಮ ಕಷ್ಟ ಸುಖನ ಸಮಾಜಕ್ಕೆ ಮುಟ್ಟಬೇಕು ಅನ್ನೋ ಒಂದು ಪ್ರಯತ್ನ, ಒಳ್ಳೆ ಸದುದ್ದೇಶದಿಂದ ಬಂದು ನೀವು ಈ ಕಾರ್ಯಕ್ರಮ ನಡೆಸ್ಕೊತಾ ಇರೋದಕ್ಕೆ ನಿಮ್ಮ ಹೃದಯ ವೈಶಾಲ್ಯತೆಯನ್ನು ತೋರಿಸುತ್ತೆ ಈ ಸಮಾಜಕ್ಕೆ, ಮತ್ತು ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಆಮೇಲೆ ಇನ್ನೊಂದು, ಈ ಸಮಾಜಕ್ಕೆ ನಮ್ಮಿಂದ ಮೆಸೇಜ್ ಏನಾಗೋಗಬೇಕು ಹೋಗ್ಬೇಕಂದ್ರೆ, ಅಂಗವಿಕಲರಿಗೆ ಸರ್ಕಾರ ಅನ್ನೋದಿದ್ದು ಪ್ರತಿಯೊಬ್ಬರಿಗೂ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಅಟ್ಲೀಸ್ಟ್ ಒಂದು ಇಬ್ಬರಿಗೋ ಮೂವರಿಗೋ ಕಂಪ್ನಿಯಲ್ಲಿ ಕೆಲಸ ಕೊಡಲೇಬೇಕು, ಅವ್ರನ್ನ ನೋಡ್ಕೋಬೇಕು ಅನ್ನೋ ಥರ ಒಂದು ಜವಾಬ್ದಾರಿಯನ್ನು ಸರ್ಕಾರ ರೂಲ್ಸ್ ತರಬೇಕು. ಈ ಥರ ಮಾಡೋದ್ರಿಂದ ಸರ್ಕಾರದಿಂದ ನಾವು ಫ್ರೀಯಾಗಿ ಏನು ಬೇಡ ಅಂತಿದ್ರು ಅವ್ರ ಕೆಲಸ ಅವ್ರು ಮಾಡಿಕೊಂಡು ಗೌರವವಾಗಿ ಅವ್ರು ಬದುಕೋಬೋದು. ಈ ಒಂದು ದಿನ ಈ ಮೆಸೇಜನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಮುಬೀನಾ ಅಂತ, ನಾನು ಕೊಪ್ಪಳಿಂದ ಬಂದಿರೋದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಫಂಕ್ಷನ್ ನಡೆಸ್ಕೊಡ್ತಾ ಇರೋವಂಥ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಆ್ಯಕ್ಚುಲಿ ಇವತ್ತು ವಿಶ್ವ ಅಂಗವಿಕಲರ ದಿನಾಚರಣೆ, ಎಲ್ರಿಗೂ ವಿಶ್ವ ಅಂಗವಿಕಲರ ದಿನಾಚರಣೆ ಶುಭಾಶಯಗಳು. ಎಲ್ಲರ ಹತ್ರ ಒಂದೊಂದು ಪ್ರತಿಭೆ ಇರುತ್ತೆ. ಸೊ ಆ ಪ್ರತಿಭೆ ಎಲ್ಲರೂ ತೋರಿಸ್ಕೊಳ್ತಾರೆ, ಬಟ್ ತೋರಿಸ್ಕೊಳ್ಳೋಕ್ಕಿಂತ ಮುಂಚೆ ಅವ್ರಿಗೆ ಬೆನ್ನೆಲುಬಾಗ್ತಾರೆ ಕೆಲವರು. ನಮ್ಮ ಕಡೆ ಈ ಪ್ರತಿಭೆ ಇದೆ ಅನ್ನೋದಕ್ಕೆ ಅವರು ಅದನ್ನು ಗುರುತಿಸಿ ಏನು ಸಪೋರ್ಟ್ ಮಾಡ್ತಾರಲ್ಲ, ಅವ್ರದ್ದು ಅದು ದೊಡ್ಡ ಗುಣ. ಸೊ ನಮ್ಮಂಥವರು ತುಂಬ ಜನ ತುಂಬ ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಯಾರಿಗೆ ಅಚೀವ್ಮೆಂಟ್ಸ್ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡಿದ್ದಾರೆ, ಐ ಥಿಂಕ್ ಅವ್ರಿಗೆ ಹೊರಗಿನ ಜಗತ್ತು ಗೊತ್ತಿಲ್ಲ. ಅವ್ರೇನು ಅಂದ್ಕೊಳ್ತಾರೆ, ನಮಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತಾರೆ, ಅದು ಅವ್ರದ್ದು ರಾಂಗ್ ಯೋಚನೆ ಮಾಡ್ತಾರೆ. ಸೊ ಎಲ್ಲರೂ ಮುಂದೆ ಬರೋಕ್ಕೆ ಕಾರಣ ನಮಗೆ ಇವಾಗ ಏನು ಫಂಕ್ಷನ್ ಅರೇಂಜ್ ಮಾಡಿದಾರಲ್ಲ ಅಂಥ ದೊಡ್ಡ ವ್ಯಕ್ತಿಗಳು, ಅವ್ರ ಸಪೋರ್ಟಿಂದ ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಆಗಿದೆ. ಸೊ ಎಲ್ರಿಗೂ ನಾನು ಹೇಳೋದಷ್ಟೇ, ಯಾರು ಯಾರ ಕಡೆಯಿಂದ ಏನೂ ಆಗಲ್ಲ ಅಂತ ಅಂದ್ಕೋಬೇಡಿ. ಎಲ್ಲರ ಕಡೆಯಿಂದ ಏನಾದರೂ ಒಂದು ಮಾಡೋಕ್ಕೆ ಆಗೇ ಆಗುತ್ತೆ, ಆದರೆ ಸ್ವಲ್ಪ ಸಪೋರ್ಟ್ ಬೇಕು. ದೇವರ ಇದಾನ ಅನ್ನೋದಕ್ಕೆ ಸಾಕ್ಷಿ ಇಂಥವರೇ, ನಮಗೆ ಇಂಥವ್ರ ಕಡೆಯಿಂದ ಸಪೋರ್ಟ್ ಬೇಕು, ಕರುಣೆ ಬೇಡ, ನಮಗೆ ಸಹಾಯ ಮಾಡಿ ದಾರಿ ತೋರಿಸಿ ಸಾಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ಈಗ ಏನು ವಿಶ್ವ ಅಂಗವಿಕಲರ ದಿನಾಚರಣೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನೀವು ನಿಮ್ಮ ಒಂದು ಧೈರ್ಯದ ಬಗ್ಗೆ ಆಗಲಿ ಮುಂದಿನ ಯುವ ಜನತೆಗೆ ಏನು ಹೇಳಿ? ನೋಡಿ, ಕೆಲವರು ವಿಕಲಚೇತನವ್ರು ಅಂತ ಇದ್ದಾರೆ, ಆದರೆ ಮೂಡು ಅವ್ರ ಕೈಲಿ ಏನಾಗ್ಬಿಡೋದು ಅನ್ನೋ ಕೂದಲು ತುಂಬ ತಪ್ಪು ಆಯಿತಾ. ಆದರೆ ನಮ್ಮ ಕೈಲಿ ಆಗುತ್ತೆ ಅಂತ ನಾನು ತಕೊಂಡು ಮಾಡಿದ್ರೆ ಏನು ಬೇಕಾದ್ರೂ ಮಾಡೋದು ತಂದಿದೆ. ಆದರೆ ಕೆಲವ್ರಿಗೆ ಐತೆ ಧೈರ್ಯ ಐತೆ, ಆದರೆ ಮುಂದೆ ಬರ್ತಾ ಇಲ್ಲ. ಮುಂದೆ ಬಂದು ನಾವು ಮಾಡ್ತೀವಿ, ನಮ್ಮ ಕೈಲಿ ಆಗುತ್ತೆ ಅಂತಂದು ಮಾಡಬೇಕು. ನಮ್ಮ ಧೈರ್ಯ ತಗೊಂಡು ನಾವು ಯಾರಿಗೆ ಯಾರು ಬರೋಲ್ಲ ಅದು ಅವರವರ ಧೈರ್ಯ ತಗೊಂಡು ನಾವು ಒಂದು ಮಾಡ್ಕೊಂಬರ್ಬೇಕು. ಇವಾಗ ಒಂದು ಉದಾಹರಣೆ, ಇವಾಗ ನಮಗೆ ಒಂದು ಕೈ ಇಲ್ಲ, ಆದರೆ ನಮ್ಮ ಶ್ರೀಮತಿಯರಿದ್ದಾರೆ. ಇವಾಗ ಅವರು ಎರಡು ಕಾಲು ಪ್ರಮ ಹಾಗಂತ ನಾವು ಮನೇಲಿ ಕೊರಕ್ಕಾಗತ್ತಾ? ಇಲ್ಲ. ಇವಾಗ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಕೈಲಿ ಆದಷ್ಟು ಸಮಾಜ ಸೇವೆಗಳು ಮಾಡ್ತಾಯಿದ್ದೀವಿ. ಹಾಗೆ ಕೆಲವ್ರಿಗೆ ಸಮಾಜ ಸೇವೆಯನ್ನು, ಕೆಲವರು ನಮ್ಮ ಕೈಲಿ ಆದಷ್ಟು ಕೆಲವರಿಗೆ ಇದೆಲ್ಲ ಈ ಥರ ಇದ್ದಿದ್ದೀವಿ ಅಂತ ಮೊನ್ನೆ ಹೆಲ್ಪಿಂಗ್ ಮಾಡಬೇಕು. ಅದು ವಿಕಲಚೇತನ ಅವ್ರಿಗೆ. ಕೆಲವ್ರಿಗೆ ನಮ್ಮ ಕೈಲಿ ಏನಾಗಲ್ಲ, ನಮ್ಮ ಕೈಲಿ ಏನಾಗಲ್ಲ, ನಾವು ಮನೇಲಿ ಇರ್ತೀವಿ, ನಮ್ಗೆ ಯಾರು ಸಪೋರ್ಟಿಂಗ್, ಯಾರು ಸಪೋರ್ಟಿಂಗ್ ಯಾರು ಬರೋಲ್ಲ. ಯಾರು ಹಿಂಗೆ ಲೇಡೀಸ್ ಯಾರು ಇರಬೇಕು, ಲೀಡ್ರು ನಮ್ಗೆ ಗೊತ್ತಿಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬೇಕು. ಅವ್ರು ಬಂದು ಅವರು ಏರ್ಕೊಂಡು ಹೇಳಬೇಕು ನಮ್ಗೆ ಈ ಥರ ಇದೆ, ನಮ್ಮ ಕೈಲಿ ಏನಾದ್ರು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫ್ಲೋ 7.